ಕಳೆದ ಮೂರು ದಿನಗಳಿಂದ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯಲ್ಲಿ ಪಂಚರತ್ನ ರಥಯಾತ್ರೆಗೆ ಭಾರೀ ಬೆಂಬಲ ವ್ಯಕ್ತವಾಗ್ತಾ ಇದೆ ಕುಮಾರಸ್ವಾಮಿಯವರ ಕನಸಿನ ಕೋಸು ಪಂಚರತ್ನ ರಥಯಾತ್ರೆಗೆ ಜನ ಬೆಂಬಲ ವ್ಯಕ್ತವಾಗ್ತಾ ಇರೋದರ ಜೊತೆಗೆ ಹಾರಗಳು ಕೂಡ ಕುಮಾರಸ್ವಾಮಿಯವರ ಕೊರಳು ಸೇರ್ತಾ ಇದೆ ಇವತ್ತು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಪಂಚರತ್ನ ರಥಯಾತ್ರೆಯ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ ಪಂಚರತ್ನ ಯೋಜನೆ ಅಂದರೆ ಏನು ಪಂಚರತ್ನ ಯೋಜನೆಯ ಮಹತ್ವಗಳ ಬಗ್ಗೆ ನಾವು ಕೂಡ ತಿಳ್ಕೋಬೇಕು ಅಂತ ಭಾಳಷ್ಟು ಜನ ಕಾತುರದಿಂದ ಇದ್ರು ಹಾಗಾಗಿ ಕುಮಾರಸ್ವಾಮಿಯವರು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಮನದಟ್ಟಾಗುವ ರೀತಿಯಲ್ಲಿ ಈಗ ತಿಳಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಈಗ ಇವತ್ತು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಇನ್ನು ಶೃಂಗೇರಿಯಲ್ಲಿ ಈಗ ಹಾಲಿ ಶಾಸಕರು ಕಾಂಗ್ರೆಸ್ನವರು ಟಿ ಡಿ ರಾಜೇಗೌಡರು ಈಗ ಹಾಲಿ ಶಾಸಕರಾಗಿದ್ದಾರೆ ಮತ್ತೊಂದು ಕಡೆ ಒಂದು ಸಲ ಕಾಂಗ್ರೆಸ್ ಬಂದರೆ ಮತ್ತೊಂದು ಸಲ ಅಲ್ಲಿ ಬಿ ಜೆ ಪಿಯ ಆಡಳಿತ ಕೂಡ ನಡೆದಿದೆ ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಆಡಳಿತದ ನಡುವೆ ಈ ಬಾರಿ ತೆರೆ ಹೊತ್ತ ಮಹಿಳೆಯನ್ನು ಗೆಲ್ಲಿಸಬೇಕು ಅಂತ ಭಾಳಷ್ಟು ತೊಟ್ಟಂತೆ ಕಾಣ್ತಾ ಇದೆ ಈಗ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಸುಧಾಕರ್ ಶೆಟ್ಟರು ಮೊದಲ ಪಟ್ಟಿಯಲ್ಲೇ ಈಗಾಗಲೇ ಹೆಸರನ್ನು ಕೂಡ ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಸುಧಾಕರ್ ಶೆಟ್ಟರು ಅಂದಾಗಲೇ ಒಂದಿಷ್ಟು ಪ್ರಾಬಲ್ಯ ಇರುವಂತಹ ಅವರು ಕ್ಯಾಂಡಿಡೇಟ್ ಕೂಡ ಹೌದು ಮತ್ತು ಈ ಈ ಬಾರಿ ಟಿ ಡಿ ರಾಜೇಗೌಡರಿಗಿರ್ಬೋದು ಅಥವಾ ಬಿ ಜೆ ಪಿ ಅಭ್ಯರ್ಥಿಗಳಿಗಿರ್ಬೋದು ಒಂದಿಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ ಅಭಿವೃದ್ಧಿ ಆಗಿಲ್ಲ ಶೃಂಗೇರಿ ಕ್ಷೇತ್ರದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಿತ್ತು ರೈತರ ಪರವಾಗಿ ಶಾಸಕರು ಇಲ್ಲ ಈಗಿನ ಹಾಲಿ ಶಾಸಕರು ಮತ್ತು ಬೆಲೆ ಏರಿಕೆ ಆಗ್ತಾ ಇದೆ ಅದರ ಜೊತೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆಸ್ಪೆಟ್ಲು ಇರ್ಬೋದು ಅಥವಾ ರಸ್ತೆ ಅಭಿವೃದ್ಧಿ ಇರ್ಬೋದು ಹೀಗೆ ಬೇರೆ ಬೇರೆ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಲಿಕ್ಕೂ ಕೂಡ ಎಲ್ಲೋ ಶಾಸಕರು ವಿಫಲರಾಗಿದ್ದಾರೆ ಹಾಗಾಗಿ ಈ ಬಾರಿ ಒಂದಿಷ್ಟು ಬದಲಾವಣೆ ನಾವು ಕಾಣ್ತಾ ಇದ್ದೀವಿ ಅಂತ ಜನ ಕೂಡ ಒಂದು ನಿರೀಕ್ಷೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಶೃಂಗೇರಿ ಶಾರದಾಂಬೆಯ ಒಂದು ಆಶೀರ್ವಾದ ಇವತ್ತು ಯಾರ ಮೇಲೆ ಮುಂದಿನ ಚುನಾವಣೆಯಲ್ಲಿ ಒಂದು ಆಶೀರ್ವಾದ ಕೊಡ್ತಾಳೆ ತಾಯಿ ಶಾರದಾಂಬೆ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ ಮತ್ತೊಂದು ಕಡೆ ಟ್ಯಾಕ್ಟ್ರ ಟ್ಯಾಕ್ಟ್ರ ಒಂದು ರ್ಯಾಲಿ ಕೂಡ ಮಾಡ್ತಾ ಇರುವಂಥ ದೃಶ್ಯಾವಳಿ ಕೂಡ ಮಾಡ್ತಾ ಇದ್ದೀರಾ ಇದು ನಿನ್ನೆ ಆಗಿರುವಂತಹ ದೃಶ್ಯಾವಳಿ ಈ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ನಿನ್ನೆ ಶಕ್ತಿ ಪ್ರದರ್ಶನವನ್ನು ಮಾಡಿದರು ಇನ್ನು ತೀರ್ಥಹಳ್ಳಿ ಅಂತ ಬಂದಾಗಲೂ ಕೂಡ ಅಲ್ಲಿ ಈಗಿನ ಗೃಹ ಸಚಿವರಾಗಿರುವಂತಹ ಆರಗ ಜ್ಞಾನೇಂದ್ರ ಅವರ ಒಂದು ತವರು ಜಿಲ್ಲೆ ಕೂಡ ಹೌದು ತೀರ್ಥಹಳ್ಳಿ ಹಾಲಿ ಶಾಸಕರು ಕೂಡ ಹೌದು ಅದರ ಜೊತೆಗೆ ಕಾಂಗ್ರೆಸ್ನ ಕಿಮ್ಮಾನೆ ರತ್ನಾಕರ್ ಅವರ ಪ್ರಾಬಲ್ಯ ಕೂಡ ಉಂಟು ಅಲ್ಲಿ ಕಾಂಗ್ರೆಸ್ನ ಕಿಮ್ಮಾನೆ ರತ್ನಾಕರ್ ಮತ್ತು ಬಿ ಜೆ ಪಿಯ ಈಗಿನ ಆರಗ ಜ್ಞಾನೇಂದ್ರವರು ಗೃಹ ಸಚಿವರ ಒಂದು ಪ್ರಾಬಲ್ಯದ ಜೊತೆಗೆ ಒಂದು ಹೊಸ ಕ್ಯಾಂಡಿಡೇಟ್ ಯುವ ಪ್ರತಿಭೆ ಮತ್ತು ಕೃಷಿಕ ಪ್ರಗತಿಪರ ಚಿಂತಕ ಅಂತಲೇ ಭಾಳಷ್ಟು ತೀರ್ಥಹಳ್ಳಿಯಲ್ಲಿ ಹೆಸರುವಾಸಿಯಾಗಿರುವಂತಹ ರಾಜಾರಾಮ್ ಅವರನ್ನು ಈಗಾಗಲೇ ಅಭ್ಯರ್ಥಿ ಅಂತ ಜೆ ಡಿ ಎಸ್ ಪಕ್ಷದಿಂದ ಘೋಷಣೆ ಮಾಡಿದ್ದಾರೆ ಅವರನ್ನು ಕೂಡ ಮೊದಲ ಪಟ್ಟಿ ಏನು ತೊಂಬತ್ತ್ಮೂರು ಜನರ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರಲ್ಲ ಆ ತೊಂಬತ್ತ್ಮೂರು ಜನರ ಪಟ್ಟಿಯಲ್ಲೇ ಕೂಡ ರಾಜಾರಾಮ್ ಯಡಿಯೂರವರ ಹೆಸರು ಕೂಡ ಈಗಾಗಲೇ ಪ್ರಕಟ ಮಾಡಿದ್ದಾರೆ ಇಬ್ಬರು ಪ್ರಭಾವಿ ನಾಯಕರುಗಳ ಮಧ್ಯೆ ಜೆ ಡಿ ಎಸ್ನ ಯುವ ನೇತಾರನನ್ನು ಈಗಾಗಲೇ ಕುಮಾರಸ್ವಾಮಿಯವರು ಘೋಷಣೆ ಮಾಡಿದ್ದಾರೆ ಹಾಗಾಗಿ ತೀರ್ಥಹಳ್ಳಿಯಲ್ಲೂ ಕೂಡ ಈ ಸಲ ತೆನೆ ಹೊತ್ತ ಮಹಿಳೆಯನ್ನೇ ಗೆಲ್ಲಿಸಬೇಕು ಅಂತ ಭಾಳಷ್ಟು ತೊಟ್ಟಂತೆ ಕಾಣ್ತಾ ಇದೆ ಹೇಳಿ ಕೇಳಿ ತೀರ್ಥಹಳ್ಳಿ ಅಂದರೆ ಅದು ರೈತಾಪಿ ವರ್ಗದವರೇ ಜಾಸ್ತಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ರೈತಾಪಿ ವರ್ಗದ ಜನ ಎಲ್ಲ ಸೇರಿಕೊಂಡು ರೈತನ ಮಗನನ್ನು ಗೆಲ್ಲಿಸಬೇಕು ರೈತರು ಇವತ್ತು ಉಸಿರಾಡ್ತಾ ಇದ್ದಾರೆ ಅಂದರೆ ಅದು ಕುಮಾರಸ್ವಾಮಿಯವರಿಂದಂಥ ಜನಗಳಿಗೆ ತುಂಬ ಈಗ ಮನದಟ್ಟಾಗಿ ಹೋಗಿದೆ